ನಮಸ್ಕಾರ, ನನ್ನ ಹೆಸರು ದೇವರಾಜ್ ಕೋರಿ ಅಂತ. ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕು ಸಿಗಿಹಳ್ಳಿ. ನನಗೆ ಮೇ 25th ಪಾಸಿಟಿವ್ ಅಂತ ಬಂತು. ಅನ್ನಪೂರ್ಣ ಮೇಡಮ್ ಅವ್ರು ಸ್ಟೇಟಸ್ ಹಾಕಿದ್ರು, ಹಿಂಗೆ ದೇಶಪಾಂಡೆ ಫೌಂಡೇಶನಲ್ಲಿ ಕೋವಿಡ್ ಕೇರ್ ಸೆಂಟರ್ ಓಪನ್ ಆಗಿದೆ ಅಂತೇಳಿ. ಹಂಗಾಗಿ ನಾನು ಪಾಸಿಟಿವ್ ರಿಪೋರ್ಟ್ ಅವ್ರಿಗೆ ಕಳಿಸಿದೆ. ಇಲ್ಲ, ಇಲ್ಲಿ ಬಂದು ಅಡ್ಮಿಟ್ ಆಗು ಅಂತಂದರು. ಹೋಗಿ ಅಡ್ಮಿಟ್ ಆದೆ. 10 ಡೇಸ್ ಇದ್ದೆ ಅಲ್ಲಿ. ಎಲ್ಲ ಚೆನ್ನಾಗಿ ನೋಡಿಕೊಂಡ್ರು, ಎಲ್ಲ ಊಟ ಫ್ರೀ, ಎಲ್ಲ ಫ್ರೀ ಇರ್ತಿತ್ತು. ಹಾಗಾಗಿ ಅಲ್ಲಿ ಡಾಕ್ಟ್ರು ಒಂದು 2-3 ಟೈಮ್ಸ್ ಬರ್ತಿದ್ರು. ಅಲ್ಲಿ ಇರೋ ಸ್ಟಾಫ್ಗಳು ನಮ್ಗೆ ಆಕ್ಸಿಮೀಟ್ರ್ ಹಾಕಿ ಚೆಕ್ ಮಾಡ್ತಿದ್ರು, ನಮಗೆ ಧೈರ್ಯ ಹೇಳ್ತಿದ್ರು. ಊಟ ಎಲ್ಲ ಚೆನ್ನಾಗಿತ್ತು. ಅಲ್ಲಿ ಜಲ್ದಿ ಕ್ಯೂರ್ ಆಗಕ್ಕೆ ಏನಪ್ಪ ಪ್ಲಸ್ ಪಾಯಿಂಟ್ ಅಂದರೆ ಅಲ್ಲಿ ವಾತಾವರಣ ಚೆನ್ನಾಗಿದೆ, ಗಾಳಿ ಬೆಳಕು ಎಲ್ಲ ಚೆನ್ನಾಗಿದೆ. ದೇಶಪಾಂಡೆ ಫೌಂಡೇಶನ್ ಅವರು ಚೆನ್ನಾಗಿ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಈ ಮೂಲಕ ದೇಶಪಾಂಡೆ ಫೌಂಡೇಶನ್ಗೆ ಹಾಗೂ ಅಲ್ಲೆಲ್ಲ ಇದ್ದ ಸ್ಟಾಫ್ಗೆ, ಡಾಕ್ಟರ್ಸ್ಗೂ ಹಾಗೂ ಅನ್ನಪೂರ್ಣ ಮೇಡಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ಪಾಸಿಟಿವ್ ಬಂದಿದ್ದರೆ ದೇಶಪಾಂಡೆ ಫೌಂಡೇಶನ್ ಕೋವಿಡ್ ಕೇರ್ ಸೆಂಟರ್ ಹುಬ್ಬಳ್ಳಿಗೆ ಹೋಗಿರ್ಬೋದು, ಯಾವುದೇ ತೊಂದರೆ ಇಲ್ಲ, ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ. ಅಲ್ಲಿ ಅಲ್ಲೆಲ್ಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ, ಎಲ್ಲ ಡಾಕ್ಟರ್ಸು ಬರ್ತಿರ್ತಾರೆ ಕಂಟಿನ್ಯೂ ಆಗಿ, ನಿಮಗೆಲ್ಲ ಕೇರ್ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ವಾತಾವರಣ ಚೆನ್ನಾಗಿದೆ, ಇರೋಕ್ಕೆಲ್ಲ ಫೆಸಿಲಿಟಿನೂ ಇದೆ. ದೇಶಪಾಂಡೆ ಫೌಂಡೇಶನ್ ಇನ್ನೊಂದು ಸಲ ಥ್ಯಾಂಕ್ಸ್ ಹೇಳಿ ಧನ್ಯವಾದಗಳು.